हरिः नमः हरिः ओम् यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वन्दे विजयतं हरिं करोतमकल्याणं हरिहयमुकाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोरुति सर्वदा मद्वाक्यसरणीर्भूयात् श्रीमदाचार्यभावगा समाश्रयेद् गुरुं भक्त्या वहा विश्वासपूर्वकं निक्षेपे सर्वभारांश्च गुरो श्रीपादपङ्कजे महाज्ञानिगळागिरुवंतः महिमदासरु ಒಂದು ಕಡೆ ಹೇಳ್ತಾರೆ, ಎಂದಿಗೆ ಬಾಹುದೋ ನೋಡಿ ಸಂಧಿಸಿ ಮಾನವ ಜನ್ಮ ಚಂದ ಮಾಡಿಕೊಳ್ಳಿರೋ ಬಂದ ಕೈಯಲ್ಲಿ ಬ್ಯಾಗ. ಮಾನವನ ಜನ್ಮ ಅತೀ ದುರ್ಲಭವಾಗಿ ದೊರಕುವಂಥದ್ದು. ದೊರಕಿರುವಂತಹ ಜನ್ಮದಲ್ಲಿ ಸಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಯೋಗ ಸಿದ್ಧಿಯನ್ನು ಪಡೆಯಬೇಕಂತೆ. ಕನಕದಾಸರು ಹೇಳ್ತಾರೆ, ಓಂಕಾರ ಕೂಡಿ ಎರಡಿಲ್ಲದೆ ಸಾಕಾರ ಕಾಗಿಲಿನಯಾದಿ ಕೇಶವನ ಆಕಾರದೊಡಗಾಡುವಲ್ಲದೆ ಅಕಾರ ಉಕಾರ ಮಕಾರ ಎಂತೆಂಬ. ಓಂಕಾರದಲ್ಲಿ ಎಂಟು ವರ್ಣಗಳಿಂದ ಕೂಡಿರುವಂಥದ್ದು ಓಂಕಾರ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಎಂಟು ವರ್ಣಗಳಲ್ಲಿ ಎಂಟು ರೂಪದಿಂದ ಭಗವಂತ ಇದ್ದಾನೆ. ವಿಶ್ವ ತೇಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ. ಇಂತಹ ಅತ್ಯದ್ಭುತವಾಗಿರುವಂತಹ ಓಂಕಾರದಲ್ಲಿ ನೆಲೆಸಿದ್ದಾನೆ ಕಾಗಿನೆಲೆ ಆದಿಕೇಶವ. ಅವನ ಧ್ಯಾನವನ್ನು ಮಾಡಬೇಕು. ಪೂಜಾ ತಂತ್ರಗಳ ಬಗ್ಗೆ, ಪೂಜಾ ಸೂತ್ರಗಳ ಬಗ್ಗೆ ಪ್ರಾಣೇಶದಾಸರು ಒಂದು ಕಡೆ ಹೇಳ್ತಾರೆ, ಸಾಮಾನ್ಯವಾಗಿ ಪೂಜೆಯನ್ನು ಮಾಡಬೇಕಾದ್ರೆ 16 ಉಪಚಾರಗಳನ್ನು ಮಾಡ್ತಾರೆ, ಷೋಡಶೋಪಚಾರ. ಈ 16 ಉಪಚಾರಗಳು ಯಾವುವು, ಯಾವುದಾದ ಮೇಲೆ ಯಾವ ಉಪಚಾರವನ್ನು ಮಾಡಬೇಕು, ಇದನ್ನು ತಮ್ಮ ಒಂದು ಪದ್ಯದಲ್ಲಿ ತಿಳಿಸ್ತಾರೆ ಪ್ರಾಣೇಶದಾಸರು. ಪ್ರಥಮ ಪೂಜೆ ಆವಾಹನ ಆಸನ, ದ್ವಿತೀಯ ಪಾದ್ಯ, ತೃತೀಯ ಅರ್ಘ್ಯ, ನಾಲ್ಕು ಸ್ನಾನ, ತುತಿಪುದು ಐದೆಂದು, ವಸನಾರೂಪತೇಳು, ಅತಿಸುಗಂಧ ಪುಷ್ಪ ಸುಮನ, ನವದಶ ರೂಪ ದಶಧೂಪ ಅಂತ ಹೇಳ್ತಾರೆ, ಚತುರದೀಪ 11, ನೈವೇದ್ಯ ದ್ವಾದಶ, ತ್ರಯೋದಶ ಆಚಮನ ಸುಫಲಗಳು, ಚತುರ್ದಶ ತಾಂಬೂಲ, 15-16 ಮತಿವಂತ ರಿಪುದು ಪ್ರದಕ್ಷಿಣೆ ಎಂದು ಪತಿತಪಾವನ್ನ ಶ್ರೀ ಪ್ರಾಣೇಶ ವಿಠಲ ಸಂತತ ಷೋಡಶೋಪಚಾರ ಪೂಜೆಗಳು. ಸ್ವಲ್ಪ ಇದಕ್ಕೆ ವಿವರಣೆ ಬೇಕು ಅಂದರೆ, ಪ್ರತಿನಿತ್ಯ ನಾವು ಸಾಲಿಗ್ರಾಮ ಅರ್ಚನೆಯನ್ನು ಮಾಡಬೇಕಾದರೆ 16 ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ 16 ಪೂಜೆಗಳನ್ನು ತಮ್ಮ ಈ ಪದ್ಯದಲ್ಲಿ ಪ್ರಾಣೇಶದಾಸರು ತಿಳಿಸಿದರು. ಮೊದಲನೇದಾಗಿ ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಪುಷ್ಪಾಂಜಲಿ, ಪ್ರದಕ್ಷಿಣೆ ಮತ್ತು ಉದ್ವಾಸನ. ಪ್ರತಿಮೆಯಲ್ಲಾದರೆ ಆವಾಹನೆಯನ್ನು ಮಾಡ್ತಾರೆ. ಸಾಲಿಗ್ರಾಮ ಯಾವಾಗಲೂ ನಿತ್ಯ ಸನ್ನಿಧಾನಾಗಿರುವಂಥವನು ಭಗವಂತ, ಅಲ್ಲಿ ಆವಾಹನೆ ಅವಶ್ಯಕತೆ ಇಲ್ಲ, ಆವಾಹನೆ ವಿಸರ್ಜನೆ ಎರಡೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ 16 ಪೂಜೆಗಳನ್ನು ತಮ್ಮ ಪದ್ಯದಲ್ಲಿ ತಿಳಿಸಿದರು. ಇನ್ನು ವ್ಯಾಸರಾಜರು ಹೇಳ್ತಾರೆ, ಒಂದು ಕಡೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನೋ, ಸಂತತ ಶ್ರೀಕೃಷ್ಣ ಚರಿತೆಯ ಕೇಳದವ ಜಡಮತಿ ಕಿಬುಡನೋ. ಭಗವಂತನ ಮಹಾಮಹಿಮೆಯನ್ನು ಹೃದಯದಲ್ಲಿ ಚಿಂತನೆ ಮಾಡಲಿಕ್ಕೆ ಆಗದೇ ಇರೋವಂಥವನು ಹುಟ್ಟು ಕುರುಡ. ನಮಗೆಲ್ಲ ಕಣ್ಣಿದೆ, ನಾವು ಅಂದ್ಕೊಂಡಿದ್ದೀವಿ ಭಾರಿ ಚೆನ್ನಾಗಿರುವಂತಹ ಕಣ್ಣು ಭಗವಂತ ಕೊಟ್ಟಿದ್ದಾನೆ ನಮಗೆ. ಬರೇ ಕಣ್ಣು ಕೊಟ್ಟಿರೋದಷ್ಟೇ ಅಲ್ಲ, ಒಳಗಣ್ಣನ್ನು ತೆರೆದು ಮೂರ್ಛಕದ ದೊರೆಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು, ಆಗ ನಿಜವಾಗಲೂ ಕಣ್ಣು ಕೊಟ್ಟಿದ್ದಕ್ಕೆ ಸಾರ್ಥಕ. ಇಲ್ಲ ಅಂದರೆ ನಾವೆಲ್ಲ ಹುಟ್ಟು ಕುರುಡು ಇರಿದ್ದ ಹಾಗೆ. ಇನ್ನು ಭಗವಂತನ ವಾರ್ತೆಯನ್ನು ಯಾರೋ ಕೇಳೋದಿಲ್ಲೋ, ಲೌಕಿಕವಾದ ಹರಟೆಯನ್ನು ಯಾರು ಕೇಳ್ತಾರೋ ಅವನು ಕಿವುಡ ಇದ್ದ ಹಾಗೆ ಅಂತ ಹೇಳ್ತಾರೆ. ಇನ್ನು ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಹಾಡು ಹರಟೆ ಮಾಡಿ ಮನವ ಬೀಳು ಮಾಡಿಕೊಳ್ಳಬೇಡಿ, ಏಳು ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಏಳು ದಿನದ ಕಥೆ ಯಾವುದು ಅಂತ ಕೇಳಿದರೆ, ಸಪ್ತಾಹ ಕ್ರಮದಲ್ಲಿ
ಶ್ರೀಮದ್ಭಾಗವತದ ಶ್ರವಣ ಮಾಡಬೇಕು ಅನ್ನೋದು ಪುರಂದರದಾಸರ ಮಹಾಮಹಿಮೆ. ಅವರು ಹೇಳುವಂಥದ್ದು ಏಳು ದಿನದ ಕಥೆಯನ್ನು ಕೇಳೋದ್ರಿಂದ, ಸಪ್ತಾಹ ಕ್ರಮದಲ್ಲಿ ಭಾಗವತವನ್ನು ಶ್ರವಣ ಮಾಡೋದ್ರಿಂದ ಪರೀಕ್ಷಿತ್ ರಾಜ ಹೇಗೆ ಮೋಕ್ಷವನ್ನು ಪಡೆದಿದ್ದಾನೋ ಹಾಗೆ ನೀವು ಮೋಕ್ಷವನ್ನು ಪಡೆಯಬಹುದು. ಭಕ್ತಿಯಿಂದ ಶ್ರವಣ ಮಾಡಿ, ಅದು ಶ್ರೀಮದ್ ಭಾಗವತದ ಮಹಾಮಹಿಮೆ ಅಂತ ಹೇಳ್ತಾರೆ. ಯಾಕೆ ಪುರಾಣಗಳ ರಾಜ ಅಂತ ಅನಿಸ್ಕೊಂಡಿರುವಂಥದ್ದು. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ ಪುರಾಣಾಂ ಸಾರಭೂತ ಸಾಕ್ಷಾತ್ ಭಗವತೋದಿತ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಜ್ಞಾನಭಕ್ತಿ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ ಅಂತ ಹೇಳದ ಹಾಗೆ ಗ್ರಂಥಗಳ ಪುರಾಣಗಳ ರಾಜ ಅದು ಶ್ರೀಮದ್ ಭಾಗವತ. ಅದನ್ನು ಶ್ರವಣ ಮಾಡಿ, ಅದನ್ನು ಶ್ರವಣ ಮಾಡೋದ್ರಿಂದ ಏಳು ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಪುರಂದರದಾಸರು ಹೇಳಿದರು. ಇನ್ನು ಜ್ಞಾನಿಗಳ ಸಹವಾಸದ ಒಂದು ಮಹಾಮಹಿಮೆಯನ್ನು ವಿಜಯದಾಸರು ಹೇಳ್ತಾರೆ. ಭೂಸುರ ನಂಗ್ರಿಯ ರೇಣು ಧರಿಸಿದ ಮಾಸೀಸನು ಶಂಕಿಸ ಶಂಕಿಸ ಎಂದಿಗೂ ದೋಷ ಅವಗಿಲ್ಲ ಅವರ ಪೊಂದಿಗಿದ್ದ ದಾಸನಾಗಲಿಬೇಕು ಪವನ ಮತದೊಳಿತು ಈ ಸೌಭಾಗ್ಯವನ್ನು ದೊರಕಿದವ ಪುಣ್ಯ. ಜ್ಞಾನಿಗಳ ಸಹವಾಸ ಸುಲಭವಾಗಿ ದೊರಕೋದಲ್ಲ, ಅಜ್ಞಾನಿಗಳ ಸಹವಾಸ ನಮಗೆ ಮೇಲಿಂದ ಮೇಲೆ ಆಗ್ತಿರ್ತದೆ. ಯಾವಾಗಲೂ ಅವರೇ ಸಿಗ್ತಿರ್ತಾರೆ ನಮಗೆ. ಯಾಕೆ, ನಮ್ಮ ಪುಣ್ಯ ಇರೋದಿಲ್ಲ, ನಮ್ಮದು ಪಾಪನೇ ಜಾಸ್ತಿ ಇರೋದ್ರಿಂದ ಅಜ್ಞಾನಿಗಳೇ ನಮ್ಮ ಸುತ್ತಮುತ್ತಲು ಇರ್ತಾರೆ. ಜ್ಞಾನಿಗಳು ನಮಗೆ ಸಿಗಬೇಕು ಅಂದರೆ ಅದಕ್ಕೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಬೇಕು. ಸದಾ ಭಗವಂತನನ್ನು ಭಗವದ್ಭಕ್ತರನ್ನು ನಿಂದಿಸುವಂತಹ ಅಜ್ಞಾನಿಗಳೇನಿದ್ದಾರಲ್ಲ ಅವರಿಂದ ಆದಷ್ಟು ದೂರ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಜ್ಞಾನಿಗಳ ಸಹವಾಸ, ಅವರ ಪಾದ ಸೇವನೆ, ಅನುಕರಣೆ, ಅವರ ದಾಸನಾಗಿ ಬಾಳುವಂಥದ್ದು ಮುಕ್ತಿಗೆ ಸೋಪಾನ. ಭಾಗವತದಲ್ಲೂ ಸಹಿತ ಅದನ್ನೇ ಹೇಳಿದ್ದಾರೆ, ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ. ಮೋಕ್ಷದ ದಾರಿ ನಿಮಗೆ ತರಿಬೇಕು ಅಂದರೆ ಅದು ದೊಡ್ಡವರ ಸೇವೆಯಿಂದ ಬರಲಿಕ್ಕೆ ಸಾಧ್ಯ. ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಹರಿಯನೇ ಸ್ಮರಿಸುವ ಹರಿಯನೇ ಸರಿಸುವ ಹರಿಯನೇ ಪರಿಹರಿಸುವ ಹರಿಯನೇ ಬೆರೆಸುವ ಹರಿಯನೇ ತೋರಿಸುವ ಹರಿಯನೇ ಮರೆಸುವ ಹರಿಪಾದಕ್ಕೇರಿಸುವ ಸುಖ ಸುರ ರಸವ ಎರೆಸುವ. ಅಂದರೆ ಭಗವಂತನ ಸ್ಮರಣೆ ಅಷ್ಟು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅನ್ನೋದು ಇದರ ತಾತ್ಪರ್ಯ. ಗೋಪಾಲದಾಸರು ಹೇಳ್ತಾರೆ, ಭಗವಂತ ನೀನು ಇಲ್ಲದೇ ಇರುವಂತಹ ಜಾಗವೇ ಯಾವುದೂ ಇಲ್ಲ. ವಿಶ್ವತೋಮುಖ ನೀನೆ, ಇಡೀ ಜಗತ್ತೇ ನಿನ್ನ ವಿಶ್ವವೇ ಮುಖವಾಗಿರುವಂಥವನು. ವಿಶ್ವತೋ ಚಕ್ಷು ನೀನೆ, ಎಲ್ಲ ಕಡೆ ನಿನ್ನ ಕಣ್ಣಿದ್ದಾವೆ. ವಿಶ್ವತೋ ಬಾಹು ನೀನೆ, ಎಲ್ಲ ಕಡೆ ನಿನ್ನ ಕೈ ಇದ್ದಾವೆ. ವಿಶ್ವತೋ ಹಸ್ತ ನೀನೆ, ತೋಳು ಇದೆ ಕೈ ಇದೆ. ವಿಶ್ವತೋ ಶ್ರವಣ ನೀನೆ, ವಿಶ್ವಾಧಾರಕ ನೀನೆ, ವಿಶ್ವವ್ಯಾಪಕ ಸರ್ವ ವಿಶ್ವಮಯನು ನೀನೆ. ವಿಶ್ವನಾಮಕ ಹರಿ ಗೋಪಾಲ ವಿಠಲ ವಿಶ್ವಾಸ ಕೊಡು ನಿನ್ನ ವಿಶ್ವಚರಣದಲ್ಲಿ. ಭಗವಂತ ಎಲ್ಲ ಕಡೆ ಇದ್ದಾನೆ. ವೇದ ಮಂತ್ರ ಹೇಳ್ತದೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅದೇ ಮಾತನ್ನೇ ಕನ್ನಡದಲ್ಲಿ ತಗೊಂಬಂದಿದ್ದಾರೆ ಗೋಪಾಲದಾಸರು. ಭಗವಂತನಿಗೆ ಎಲ್ಲ ಕಡೆ ಕೈ ಇದ್ದಾವೆ, ಎಲ್ಲ ಕಡೆ ಕಾಲಿದ್ದಾವೆ, ಎಲ್ಲ ಕಡೆ ಭಗವಂತ ನೆಲೆಸಿದ್ದಾನೆ. ಭಗವಂತ ಇಲ್ದಿರೋ ಜಾಗವೇ ಯಾವುದೂ ಇಲ್ಲ. ನಮ್ಮ ಮೋಹನ್ ದಾಸರು ಒಂದು ಕಡೆ ಹೇಳ್ತಾರೆ, ಮತದೊಳು ಮಧ್ವಮತ, ಯಾವ ಮತವನ್ನು ಹಿಡಿಬೇಕು. ಇವತ್ತು ನೂರಾರು ಜನ ಹೇಳ್ತಾರೆ, ಯಾವ್ಯಾವುದೋ ಮಾತಾಡ್ತಾರೆ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ನೂರಾರು ಜನ ಹೇಳ್ತಾರೆ. ಅದರಲ್ಲಿ ಯಾವುದು ಸರಿಯಾದದ್ದು ಅಂತ ಕೇಳಿದರೆ ಮೋಹನ್ ದಾಸರು ಒಂದು ಕಡೆ ಹೇಳ್ತಾರೆ ಕೋರ್ಹಾಡಿನಲ್ಲಿ, ಮತದೊಳು ಮಧ್ವಮತ, ಯಾವ ಮತ ಹಿಡಿಬೇಕು. ವೇದಕ್ಕೆ ಸಮ್ಮಿತವಾಗಿರುವಂತಹ ಮತ ಅದು ಮಧ್ವಮತ. ಮತದೊಳು ಮಧ್ವಮತ, ವ್ರತದೊಳು ಹರಿದಿನ. ಯಾವ ವ್ರತ ಶ್ರೇಷ್ಠವಾದದ್ದು ಅಂತ ಕೇಳಿದರೆ ವ್ರತದೊಳಗೆ ಹರಿದಿನ ಏಕಾದಶಿ ಶ್ರೇಷ್ಠವಾಗಿರುವಂಥದ್ದು. ಕಥೆಯೊಳು ಭಾಗವತ ಎನ್ನಿಕೋಲೆ, ಯಾವ ಕಥೆ ಕೇಳಬೇಕು, ಯಾವುದನ್ನು ಕೇಳಿದರೆ ಎಲ್ಲವನ್ನೂ ಕೇಳದಷ್ಟು ಪುಣ್ಯ ಬರ್ತಾ ಇದೆ ಅಂತ ಕೇಳಿದರೆ ಅದು ಶ್ರೀಮದ್ ಭಾಗವತ. ಅಂತಹ ಕಥೆಯೋಳು ಭಾಗವತ ಎನ್ನಿ ಇದರಂತೆ ಪ್ರತಿಮೆಯೋಳು ವಿಷ್ಣು ಪ್ರತಿಮೆಯನ್ನಿ, ಸರ್ವೋತ್ತಮನಾಗಿರುವಂತಹ ವಿಷ್ಣು ಭಗವಂತ ಅವನ ಪ್ರತಿಮೆಯನ್ನು ವಿಶೇಷವಾಗಿ ಪೂಜಾ ಮಾಡ್ರಿ. ಅದು ಭಗವಂತನ ಸ್ಮರಣೆಯ ಮಹಿಮೆಯನ್ನು ತಿಳಿಸ್ತಾರೆ. ಇನ್ನು ನೀನೇ ಗತಿ ಎಂದು ನಂಬಿದೆ ಕಾಯಯ್ಯ ಶ್ರೀನಿವಾಸ ಎನ್ನ, ಹೀನ ಗುಣಗಳೆನಿಸಬೇಡ
ದಯಮಾಡೋ ಶ್ರೀನಿವಾಸ. ಪ್ರಸನ್ನ ವೆಂಕಟದಾಸರು ಹೇಳುವಂಥದ್ದು, ಬ್ರಹ್ಮಾಂಡದಲ್ಲಿ ನಾವು ಬಹಳ ಚಿಕ್ಕದಾಗಿರುವಂತಹದ್ದು, ನಾವು ನಮ್ಮ ಪಾಪಗಳು ಮೇರು ಪರ್ವತವನ್ನು ಮೀರಿಸ್ತಾ ಇದ್ದಾವೆ, ಅಷ್ಟು ಪಾಪಗಳನ್ನು ಮಾಡ್ತೀವಿ. ಆ ಎಲ್ಲ ಪಾಪಗಳನ್ನು ಕಳೆದು ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲ ಅನ್ಕೊಂಡಿದ್ದೀವಿ 100 ವರ್ಷ ನಾವು ಬಹಳ ಗಟ್ಟಿಮುಟ್ಟಾಗಿ ಆರಾಮಾಗಿರ್ತೀವಿ, ಏನೂ ತೊಂದರೆ ಆಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಕನಕದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ, ಏನೂ ಇಲ್ಲವೋ 2 ದಿನದ ಸಂಸಾರ, ಇದನ್ನರಿತು ದಾನ ಧರ್ಮವ ಮಾಡು ಮನುಜ. ಯಾರು ಎಲ್ಲಿವರೆಗೂ ಬದುಕಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ 2ನೇ ದಿನದ ಸಂಸಾರ, ಆ 2 ದಿನದ ಸಂಸಾರದಲ್ಲಿ ದಾನ ಮತ್ತು ಧರ್ಮ ಎರಡನ್ನೂ ಮಾಡಪ್ಪ, ಉದ್ಧಾರ ಆಗು ಅಂತಾರೆ ಕನಕದಾಸರು. ಇನ್ನು ವ್ಯಾಸರಾಜರು ಹೇಳ್ತಾರೆ, ತಂದೆ ತಾಯಿ ಬಂಧು ಬಳಗ ಎಂದೆಂದು ನೀನೆ, ದಯಾ ಸಿಂಧು ನಿನ್ನ ದಾಸರ ದಾಸನೆಂದೆನಿ ಸನ್ನ. ತಂದೆನೂ ನೀನೆ, ತಾಯಿನೂ ನೀನೆ, ಬಂಧು ಬಳಗ ನೀನೆ, ಎಲ್ಲವೂ ನೀನೆ, ನಿನ್ನ ದಾಸರ ದಾಸರ ದಾಸನೆಂದೆನಿ ಸನ್ನ. ಎಷ್ಟು ವಿನಯ ನೋಡ್ರಿ ವ್ಯಾಸರಾಜರು. ಇನ್ನು ಮನುಷ್ಯನಿಗೆ ಚಿಂತೆ ಮಾಡ್ತಾನೆ ಮನುಷ್ಯ, ಪದಾರ್ಥಗಳು ಸಿಗಲಿಲ್ಲ, ತನ್ನ ಮನಸ್ಸಿನಾಗ ನಡೀಲಿಲ್ಲ ಅಂದರೆ ಯಾವಾಗಲೂ ಚಿಂತೆಯನ್ನು ಮಾಡ್ತಾನೆ. ಪುರಂದಾಸರು ಹೇಳ್ತಾರೆ ಒಂದು ಕಡೆ, ಅನುಗಾನವೂ ಚಿಂತೆ ಈ ಜೀವಕ್ಕೆ, ಇಂಥವರಿಗೆ ಚಿಂತೆ ಇಲ್ಲ ಅನ್ನೋಂಗಿಲ್ಲ, ಆದರೆ ಮನವೇ ಶ್ರೀರಂಗನೋಳು ಮೆಚ್ಚುವ ತನಕ ಭಗವಂತನನ್ನು ನೆನೆಯ ನೀನು, ಆವಾಗ ಚಿಂತೆ ನಿಶ್ಚಿಂತೆಯಾಗಿ ಹೋಗ್ತದೆ. ಇನ್ನು ಮಡಿ ಮಡಿ ಅಂತ ಎಲ್ಲರೂ ಹೇಳ್ತಿರ್ತಾರೆ, ಏನು ಮಡಿ ಅಂದರೆ ಏನು, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಮಹಿಪತಿದಾಸರು, ಮಡಿಯ ಶಬ್ದದ ಅರ್ಥವನ್ನು ಹೇಳ್ತಾರೆ. ಪುರಂದಾಸರು ಹೇಳಿದರು ಒಂದು ಕಡೆ, ಮಡಿ 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 ಅಂತೂ 3 ಮಡಿ ಹಾರುತ್ತಿವೆ ಹೇ ಬಿಕನಾಸಿ ಅಂತ ಬೈದಿದ್ದಾರೆ. ಬರೇ ತಲೆ ಮೇಲೆ ನೀರು ಹಾಕೊಂಡ್ಬಿಟ್ರೆ ಮಡಿ ಅಂತ ಆಗೋದಿಲ್ಲ, ಮತ್ತು ಮಡಿ ಅಂದರೆ ಏನು ಅದನ್ನು ಹೇಳ್ತಾರೆ ಮಹಿಪತಿದಾಸರು. ಕಾಮಕ್ರೋಧವ ದ ಸ್ಪರ್ಶವ ಬ್ಯಾಡಿ, ನೇಮ ನಿತ್ಯವ ಇದನೇ ಮಾಡಿ, ಶಮದಮವೆಂಬುದು ಕೈಗೂಡಿ ಪ್ರೇಮ ಭಾವ ಭಕ್ತಿಯ ಮಾಡಿ, ಇದೆ ನೋಡಿ ಸತ್ವಶುದ್ಧ ಮಡಿ ಸದಾ ಸರ್ವದಾ ಇದೇ ಮಾಡಿ. ಈ ಪದ್ಯದಲ್ಲಿ ತಿಳಿಸಿದರು ಮಡಿಯ ಮಹಾ ಮಹಿಮೆಯನ್ನು. ಕಾಮಕ್ರೋಧಾದಿಗಳನ್ನು ಬಿಡೋದೇ ನಿಜವಾದ ಮಡಿ. ನಮ್ಮಲ್ಲಿ ಹೇಗಾಗಿದೆ ಅಂದರೆ, ಮಡಿಯಲ್ಲಿ ಕೂತ್ಕೊಳ್ಳೇ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಕೋಪ ಮಾಡ್ಕೊತಾರೆ, ಎಲ್ಲರ ಮೇಲೆ ರೇಗಾಡ್ತಾರೆ, ಕೂಗಾಡ್ತಾರೆ, ಅಂದರೆ ಮಡಿ ಸರಿಯಾದ ಅರ್ಥ ಅವ್ರಿಗೆ ಗೊತ್ತಾಗಿಲ್ಲ ಅಂತ. ಮಡಿಯಲ್ಲಿದ್ದಾಗ ಒಟ್ಟ ಸಿಟ್ಟು ಮಾಡ್ಕೊಳ್ಬಾರ್ದು, ಶಾಂತವಾಗಿರಬೇಕು, ಅದನ್ನು ಇಲ್ಲಿ ತೋರಿಸ್ತಾರೆ. ಶುದ್ಧವಾದ ಮಡಿಯ ಲಕ್ಷಣ ಕಾಮಕ್ರೋಧವನ್ನು ಬಿಡೋಂಥದ್ದು. ಇನ್ನು 2ನೇದ್ದು ನಿತ್ಯ ನೇಮವನ ಇದನ್ನೇ ಮಾಡಿ. ನಮ್ಮಲ್ಲಿ ಏನಾಗಿದೆ, ಹಬ್ಬ ಹುಣ್ಣಿಮೆ ಅಂತ ಮಾಡ್ತಾರೆ ಅಷ್ಟೇ, ಪ್ರತಿನಿತ್ಯ ನೇಮ ನಿತ್ಯ ಇಲ್ಲೇ ಇಲ್ಲ, ಬಿಟ್ಬಿಟ್ಟಿದ್ದಾರೆಲ್ಲ. ಯಾವಾಗೋ ಒಂದ್ಸಾರಿ ತಮಗೆ ತಿಳಿದಾಗ, ತಮಗೆ ಮಾಡಬೇಕು ಅಂತ ಅನಿಸ್ದಾಗ ಆ ನೇಮ ನಿತ್ಯವನ್ನು ಮಾಡ್ತಾರೆ. ನಿತ್ಯದಲ್ಲಿ ಪೂಜಾ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ, ಅದನ್ನು ಬಿಟ್ಬಿಟ್ಟಿದ್ದಾರೆ ಹಬ್ಬ ಹುಣ್ಣಿಮೆಗೆ. ಅದು ಇವರಿಗೆ ಬಹಳ ಸಿಹಿ ಪದಾರ್ಥಗಳನ್ನು ತಿನ್ನಬೇಕು ಅಂತ ಅನಿಸ್ದಾಗ ಇವರು ಪೂಜಾ ಮಾಡುವಂಥದ್ದು, ದೇವರ ಸಲುವಾಗಲ್ಲ ಇವ್ರ ಸಲುವಾಗಿ, ಅದನ್ನು ಕಟುವಾಗಿ ಖಂಡಿಸ್ತಾರೆ ಮಹಿಪತಿದಾಸರು. ಅಂದರೆ ನೇಮ ನಿತ್ಯವನ್ನು ದಿನನಿತ್ಯ ಮಾಡಿ, ಯಾವತ್ತೋ ಒಂದು ದಿವಸ ಮಾಡುವಂಥದ್ದಲ್ಲ. ಇನ್ನು ಶಮದಮವೆಂಬುದು ಕೈಗೂಡಿ, ಅಂದರೆ ಶಮ ಇರಬೇಕು, ಶಮೋ ಮನ್ನಿಷ್ಠತಾ ಬುದ್ಧಿ. ಶಮ ಅಂದ್ರೇನು, ಭಗವಂತನಲ್ಲಿ ನಿಷ್ಠೆಯನ್ನು ಹೊಂದುವಂಥದ್ದು. ಭಾಗವತ ನಮಗೆ ತಿಳಿಸಿ ಹೇಳ್ತದೆ ಆ ಶಮ ಇರಬೇಕು. ದಮ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ಮೇಲೆ ಜಯವನ್ನು ಪಡೆಯಬೇಕು, ಅದು ನಿಜವಾದ ಶಮದಮ ಸಂಪತ್ತನ್ನು ಮಾಡೋದೇ ನಿಜವಾದ ಮಡಿ. 10 ಕೊಡ ತಲೆ ಮೇಲೆ ನೀರು ಹಾಕ್ಕೊಂಡ್ರು ಮತ್ತೂ ಸಿಟ್ಟು ಮಾಡ್ತಾನೆ ಅಂದರೆ ಮಡಿ ಸರಿಯಾಗಿ ಅರ್ಥ ಆಗಿಲ್ಲ ಅಂತ, ಮಡಿಯ ಅವನಿಗೆ ಸರಿಯಾದ ಶಬ್ದದ ಅರ್ಥವೇ ಗೊತ್ತಿಲ್ಲ. ಬಾಹ್ಯವಾದ ಮಡಿ ಇರಬೇಕು, ಆಂತರಿಕವಾದ ಮಡಿ ಇರಬೇಕು, ಆಗ ಮಾತ್ರ ಅದು ನಿಜವಾದ ಮಡಿ ಅಂತ ಅನಿಸ್ಕೊಳ್ತದೆ. ಇನ್ನು ಶ್ರೀಪಾದರಾಜರು ಒಂದು ಕಡೆ ಹೇಳ್ತಾರೆ, ಹರಿಯೇ ನಿನ್ನ ಒಮ್ಮೆ ನೆನೆಸದವ ನರಕವ ಹೋಗನಂತೆ. ಒಂದ್ಸಾರೆ ಭಗವಂತ ನೆನೆಸಿದ್ರೆ ಅವನು ನರಕಕ್ಕೆ ಹೋಗೋದಿಲ್ಲಪ್ಪ. ಆನು ಒಮ್ಮೆ ಇಮ್ಮೆ ನೆನೆಸವಯ್ಯ, ಆದರೂ ನಾವು ನೆನೆಸೋದಿಲ್ಲ ದೇವರನ್ನ. ಆನು ನಿನ್ನ ನಂಬಿದೆ ಕರುಣೆಗಳ ರಸ, ಹೊರದೆನ್ನ ಗಾಯೋ ರಂಗವಿಠಲ. ಅವರು ರಂಗವಿಠಲ ಅಂಕಿತದಲ್ಲಿ ಪದ್ಯವನ್ನು ಬರೆದಿದ್ದಂತಹ ಮಹಾಜ್ಞಾನಿಗಳು ಶ್ರೀಪಾದರಾಜರು, ಅವರು ಇದರ ಮಹಾಮಹಿಮೆಯನ್ನು ತಿಳಿಸ್ತಾರೆ. ಇನ್ನು
ಕನಕದಾಸರು ಒಂದು ಕಡೆ ಹೇಳ್ತಾರೆ, ಇಲ್ಲೆಲ್ಲ ಏನಾಗಿದೆ ಇವತ್ತೆಲ್ಲ ಮಾಯ ಮಾಟ ಮಂತ್ರ ಅಂತ ಮಾಡೋಂಥವ್ರು ಹೆಜ್ಜೆ ಹೆಜ್ಜೆಗೆ ನಮಗೆ ಸಿಗ್ತಾ ಇರ್ತಾರೆ. ಗಾರುಡಿಯ ಮತ ಬಿಟ್ಟು ನಾದಬ್ರಹ್ಮನ ಬಿಡಿದು ಸಾರಿ ಸೇರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುವನದಿಂದ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನುಂಡು ಸುಖಿಸೋ ಲಂಡ ಜೀವವೇ ಎಲೋ ಭಂಡ ಜೀವವೇ. ಕನಕದಾಸರು ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾರೆ, ಇವತ್ತೇನಾಗಿದೆ ನನಗೆ ಹೇಳಿದಾಗೆ ಐಂದ್ರಜಾಲಿಕವನ್ನು ಮಾಡಿ ಎಲ್ಲ ಕಡೆ ಪ್ರಚಾರವನ್ನು ಮಾಡುವಂಥವ್ರು ಭಾಳ ಆಗ್ಬಿಟ್ಟಾರೆ. ಕೆಟ್ಟತನವನ್ನು ಹೇಳೋರೇ ಭಾಳ, ಒಳ್ಳೆಯದನ್ನು ತೋರಿಸೋಂಥವ್ರು ಒಳ್ಳೆ ದಾರಿಯನ್ನು ಹುಡುಕಿ ಕೊಡೋಂಥವ್ರು ಜಗತ್ತಿನಲ್ಲಿ ಭಾಳ ಕಡಿಮೆ ಆಗಿಬಿಟ್ಟಿದ್ದಾರಪ್ಪ. ಅವರನ್ನು ನಂಬಬೇಡಿ. ಮತ್ತು ಯಾರನ್ನು ನಂಬಬೇಕು? ಸತ್ಯವಾಗಿರುವಂಥದ್ದು ಈ ಜಗತ್ತು. ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ, ನಿತ್ಯಾನಂದ ಸ್ವರೂಪನಾಗಿರುವಂಥವನು. ದುಃಖವನ್ನು ಪರಿಹಾರ ಮಾಡಿ, ಕಷ್ಟವನ್ನು ಪರಿಹಾರ ಮಾಡಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಲಂಡ ಜೀವವೇ ಅಂತ ಬೈದಿದ್ದಾರೆ, ಅಂದರೆ ಏನು, ಪಾಖಂಡಿಯಾಗಿ ಬದುಕಬೇಡ, ಪಾಖಂಡಿತ್ವ ಬಿಟ್ಟುಬಿಡು. ಭಂಡ ಜೀವವೇ, ನಾಚಿಕೆಯನ್ನು ಹಾಸ್ಯಾಸ್ಪದವಾಗಿ ಮಾಡ್ಕೊಳ್ಳಬೇಡ, ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡು ಅನ್ನೋದು ನಮ್ಮ ಕನಕದಾಸರ ಅಭಿಪ್ರಾಯ. ಕೋಟಿ ದ್ರವ್ಯ ಇದ್ದ ಮಾನವ ಕಾಟಿ ಕಾಣದೆ ಮರಗುವ, ಮೀಟು ಕಬಡಿ ಇಲ್ಲದವನು ಊಟ ಮಾಡುವ. ವಿಜಯದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಕೋಟ್ಯಾಧೀಶನಾಗಿರುವಂಥವನು ಬೇಕಾದಷ್ಟು ಶ್ರೀಮಂತನಾಗಿರುವಂಥವನು ಕಾಟಿ ಅಂದರೆ ರಾಗಿ ಗಂಜಿ ಕಾಣೆಯನ್ನು ಕಾಣದೆ ಒದ್ದಾಡಿ ಒದ್ದಾಡಿ ಹೆಣಗಾಡ್ತಾನೆ. ಬೇಕಾದಷ್ಟು ಅವನ ಹತ್ರ ದುಡ್ಡಿದೆ, ಕೋಟ್ಯಾಧೀಶ, ಆದರೆ ಅವನಿಗೆ ಊಟ ಇಲ್ಲ. ಮೀಟು ಅಂದರೆ ಕನಿಷ್ಠ ಅಥವಾ ಕೀಳು ಮಟ್ಟದಾಗಿರುವಂತಹ ಕವಡಿ ಹೊದೆಯುವಂತಹ ಸಾಮಾನ್ಯ ಮಾನವ ಪುಷ್ಕಳವಾಗಿರುವಂತಹ ಭೋಜನವನ್ನು ಊಟ ಮಾಡ್ತಾನೆ, ದೇವರ ಆಶೀರ್ವಾದ. ಇದೆಲ್ಲ ವಿಚಿತ್ರ ಅಂತ ಅನಿಸಿದ್ರೂ ಸತ್ಯ. ಶ್ರೀಮಂತನಾಗಿರುವಂಥವನಿಗೆ ಆ ಶ್ರೀಮಂತಿಕೆಯ ಒಂದು ಆ ವಸ್ತುಗಳನ್ನು ಕಾಯೋದರಲ್ಲೇ ಸಮಯ ಹೋಗ್ಬಿಡ್ತದೆ. ಆದರೆ ಬಡವನಾಗಿರುವಂಥವನು ಆರಾಮಾಗಿ ತನ್ನ ಮನೆಯಲ್ಲಿ ಗುಡಸಿಲಿನಲ್ಲಿ ಚೆನ್ನಾಗಿ ಊಟ ಮಾಡುತ್ತಾನೆ. ಇದು ವ್ಯತ್ಯಾಸ, ಭಗವಂತನ ಅದ್ಭುತವಾದ ಮಹಿಮೆ. ನಡೆಬುದೇ ಹರಿಯಾತ್ರೆ, ನಮ್ಮಲ್ಲಿ ಭಗವಂತನ ಪೂಜೆಯನ್ನು ಮಾಡಿ ಅಂತ ಹೇಳಿದರೆ ನಾವೇನನ್ಕೊಂಡಿದ್ದೀವಿ, ಒಂದು ಗಂಟೆ ದಿವಸಕ್ಕೆ ಪೂಜಾ ಮಾಡಿಬಿಟ್ರೆ ಸಾಕು ನಮಗೆ ಮೋಕ್ಷ ಆಗಿಬಿಡ್ತದೆ. ಬಹಳ ಮೂರ್ಖತನ. ಪ್ರತಿನಿತ್ಯ ಪ್ರತಿ ಕ್ಷಣ ಭಗವಂತನ ಆರಾಧನೆಯನ್ನು ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಜಗನ್ನಾಥದಾಸರದ್ದು ಹೇಳ್ತಾರೆ, ನಡೆಬುದೇ ಹರಿಯಾತ್ರೆ, ನೀವು ನಡೀತಾ ಇರ್ತೀರಲ್ಲ ಎಲ್ಲೇ ನಡ್ಕೊಂಡು ಹೋದರೂ ಅದು ಭಗವಂತ ನಿನ್ನ ತೀರ್ಥಯಾತ್ರೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಬೇಕು. ನಡೆಬುದೇ ಹರಿಯಾತ್ರೆ, ನುಡಿಬುದೇ ಹರಿನಾಮ, ಬಾಯಲ್ಲಿ ಬರುವಂತಹ ಎಲ್ಲ ಶಬ್ದಗಳು ಭಗವಂತನ ನಾಮಸ್ಮರಣೆ ಆಗಬೇಕು. ಕುಡಿಯುವ ನೀರುಗಳೇ ಅಭಿಷೇಕ, ಅಭಿಷೇಕ ದಿನ ದಿನದಿ ಅಡಲಿ ಗುಂಬನ್ನ ನೈವೇದ್ಯ, ಹೊಟ್ಟೆಗೆ ಹೋಗಬೇಕು ಅಂದ್ರೆ ಅದು ಭಗವಂತನಿಗೆ ನೈವೇದ್ಯ ಆಗಿರಬೇಕು. ಆ ಅನುಸಂಧಾನದಲ್ಲಿ ನಾವು ಬದುಕಿದ್ದೇ ಆದರೆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇನ್ನೂ ಸುಮಾರು ಪದ್ಯಗಳಿದ್ದಾವೆ, ಅದನ್ನು ನಾಳೆ ದಿವಸ ತೊಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ.